ಎರಡು ದಿವಸದಿಂದ ಇಲ್ಲದ್ರೆ ನೀವು ಇಲ್ಲಿ ಬಂದು ಒಂದು ದಿವಸ ಐತಿ ಒಂದು ವರ್ಷ ಈ ಕಡಿ ಚಾಲೂ ಆಗಿ ಎಟ್ಟು ವರ್ಷ ಆಯ್ತು ಇದೇನು ನೋಡ್ರಿ ಸರಿ ಬಾಳ ದಿವಸ ಆಗೈತೆ ಇದು ಡೇಲಿ ಎಷ್ಟು ಟ್ರಿಪ್ ಎಷ್ಟು ಟ್ರಿಪ್ ಹೊಡಿತ್ರಿ ಸರಿ ಇದೇನು ನೋಡ್ರಿ ಮೂರು ನಾಲ್ಕು ಟ್ರಿಪ್ ಅಂದ್ರೆ ಬಹಳ ಐತಿ ನಾಲ್ಕು ಟ್ರಿಪ್ ಡೇಲಿ ಮೂರು ಟ್ರಿಪ್ ಅಂದ್ರೆ ಬಹಳ ಆಯ್ತು ಭಾ ನಾಲ್ಕು ಟ್ರಿಪ್ ಎಲ್ಲಿ ಗೋವಾ ಕಳ್ಸ ರೀ ಗೋವಾ ಹೋಗಿದ್ರಿ ಇಲ್ಲ ಲೋಕ ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ರೀ ಇವತ್ತು ನಾವು ಈ ಖನಿಜ ಭವನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯ ಒಂದು ಆಫೀಸಿಗೆ ಬಂದೇವೆ ಈ ಖನಿಜ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯೊಳಗೆ ಎಮ್ ಆ್ಯಂಡ ಸ್ಟೋನ್ ಕ್ರಷರ ಈ ಕಾನೂನುಬದ್ಧವಾಗಿ ನಡೀಬೇಕಂತ ಸಿಬ್ಬಂದಿ ವರ್ಗ ಅನೇಕ ಸಿಬ್ಬಂದಿ ವರ್ಗನ ತಾಲೂಕು ಒಬ್ಬರ ಜಾಲಜಿಸ್ಟ ಅನೇಕ ಸಿಬ್ಬಂದಿ ವರ್ಗನ ಕೊಡ್ತೈತಿ ಏನೇ ಸ ಇಲ್ಲಿ ಯಾವುದೇ ಒಂದು ನಮ್ಮ ಖನಿಜ ನಮ್ಮ ರಾಜ್ಯದ ಖನಿಜವನ್ನು ನಾವು ಉಪಯೋಗ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ರಾಯಲ್ಟಿ ಗೌರವದನ ತುಂಬಿ ಕ್ಯಾಸ್ ನಾವು ಮಾಡಬೇಕು ಪರ್ಮಿಷನ್ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು ಅವ್ರು ಹಂಚಿಕೆ ಮಾಡಿದಂಥ ಒಂದು ಏರಿಯಾ ಅಲ್ಲೇನ ಆ ಮೈಂಡ್ಸ್ ತೆಗಿಬೇಕು ಅಂದರೆ ಸ್ಟೋನ್ ಕ್ರಷರ್ ಆಗಲಿ ಅಲ್ಲೇ ಈ ಎಮ್ ಸ್ಯಾಂಡ್ ಆಗಲಿ ಅದೇ ಜಾಗದಾಗ ಮಾಡಬೇಕು ಪ್ರತಿ ವರ್ಷ ಅವ್ರು ಎಷ್ಟು ಅಡ್ಡಿರ್ತಾರೆ ಅದಕ್ಕೆ ಮಾರಾಟ ಮಾಡಿದಕ್ಕಾಗಲಿ ಅದು ಅಡ್ಡಿದಕ್ಕಾಗಲಿ ಒಂದು ರಾಯಲ್ಟಿಯನ್ನು ತುಂಬಬೇಕು ಆದ್ರೆ ಇವತ್ತು ನಾವು ಮೊನ್ನೆ ಒಂದು ಈ ಎರಡು ಸಾವಿರದ ಹದಿನೈದು ಪಶ್ಚಿಮ ಘಟ್ಟದಲ್ಲಿ ಎರಡು ಸಾವಿರದ ಹದಿನೈದರಾಗ ಸ್ಟೋನ್ ಎಲ್ಲ ಬಂದ್ ಮಾಡ್ಬೇಕಂತೇಳಿ ರಿನ್ಯೂವಲ್ ಮಾಡಿಲ್ಲ ಆದರೆ ಎರಡು ಸಾವಿರದ ಹದಿನೈದು ನಂತರ ಇನ್ನೂ ಅನೇಕ ಸ್ಟೋನ್ ಕ್ರಷರ್ಗಳು ಅದಾವೆ ನಾವು ಮೊನ್ನೆನ ಈ ಇಲ್ಲಿಯ ಕಾನಾಪೂರಿನ ಜಾಲಜಿಸ್ಟ್ ಅವ್ರಿಗೆ ಫೋನ್ ಮುಖಾಂತರ ತಿಳಿಸಿದ್ದು ಅವರ ಎರಡು ಮೂರು ದಿವಸ ಸೂಟಿ ಇರ್ತೈತೆ ಅಂದರು ಎರಡು ಸಾವಿರದ ಹದಿನೈದರ ನಂತರ ಕಾಣಾಪುರ ತಾಲೂಕಿನಾಗ ಒಂದು ಸ್ಟೋನ್ ಕ್ರಷರ್ ಈ ಒಂದು ಬೆಟ್ನೆ ಅಂತ ಅಂದರೆ ಕಣ್ಕುಂಬಿ ಒಂದು ಇದ್ರೊಳಗೆ ಪ್ರತಿ ದಿವಸ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಟ್ರಕ್ ಒಂದು ಸ್ಟೋನ್ ಕ್ರಷರ್ ಅಂದ್ರೆ ಈ ಕಡಿ ಅವ್ರು ದಾಟಿಸ್ತಾರೆ ಡೀಸೆಲ್ ಮ್ಯಾಗ್ ಚಾಲೋ ಮಾಡಿ ಅದನ್ನು ಸಪ್ಲೈ ಮಾಡತ್ತಾರ ಅಲ್ಲಿ ಅವರ ಅವ್ರ ಲೀಸ ಕೊಟ್ಟಂಥ ಒಂದು ಜಮೀನು ಹೊರತುಪಡಿಸಿ ಸಾಕಷ್ಟು ಅಲ್ಲಿ ಹಡ್ಡಿದ್ದಾರೆ ಆ ಮಷಿನ್ ಕೂಡ ಚಾಲು ಐತಿ ಆ ಒಂದು ಟ್ರಕ್ಕನ್ನು ಕೂಡ ಅರಣ್ಯ ಇಲಾಖೆದವ್ರು ಇವತ್ತ ಇವತ್ತು ಇಲ್ಲಿ ಒಳಗೆ ಹಾಕಿದ್ದಾರೆ ಆದರೆ ನಮ್ಮ ಒಂದು ವಾದ ಪಶ್ಚಿಮ ಘಟ್ಟದೊಳಗೆ ನೀವು ಬಂದ್ ಮಾಡಿದಂಥ ರಿನ್ಯೂವಲ್ ಮಾಡಿದಂತ ಎಷ್ಟು ಸ್ಟೋನ್ ಕ್ರಷರ್ಗಳು ಎಮ್ ಸ್ಯಾಂಡ್ಗಳು ನಮ್ಮ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಎಮ್ ಸ್ಯಾಂಡ್ ಎಷ್ಟು ಅವ್ರ ಏರಿಯಾ ಬಿಟ್ಟ ಗುಡ್ದಾಗಿನ ಕಲ್ಲು ಆರ್ಸತ್ತಾರು ಅವ್ರ ಏರಿಯಾ ಬಿಟ್ಟು ಹಡ್ಡು ಅಂತ ಏರಿಯಾ ಬಿಟ್ಟು ಎಲ್ಲಿ ಕಳ್ಸತ್ತಾರೋ ಏನು ಮಾಡತ್ತಾರೋ ರಾಯಲ್ಟಿ ಸರಿಯಾಗಿ ತುಂಬಿದಾರೋ ಇಲ್ಲೋ ಎಲ್ಲ ಕಾನೂನುಬದ್ಧವಾಗಿ ಅದಾವೆ ಇಲ್ಲೋ ಅನ್ನೋದನ್ನ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡಲೇ ಹೋಗಿ ಜಿಲ್ಲೆ ಒಳಗೆ ನೋಡ್ಬೇಕು ಯಾಕಂದರೆ ಯಾರೋ ಪ್ರಭಾವಿಗಳದಾರಂದ್ರೆ ಅವ್ರು ಬಿಡುದು ಆ ಇಲ್ಲಂದ್ರೆ ಯಾರು ಸಣ್ಣವ್ರು ಇರ್ತಾರೋ ಹಂಥವ್ರು ಹಂತಕ್ಕೆ ಹೋಗಿ ಸ ದಂಡ ಹಾಕೋದು ಅದು ಮಾಡುವಂಥ ಒಂದು ಪ್ರವೃತ್ತಿ ಖನಿಜ ಈ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾಡ್ತಾರೋ ಅಂತೇಳಿ ಆರೋಪಗಳು ಭಾಳಷ್ಟದವು ಯಾರೇ ಪ್ರಭಾವಿ ಇರಲಿ ಸಣ್ಣ ಮನುಷ್ಯ ಇರಲಿ ಅವ್ರು ಯಾರೇ ಇದ್ರೂ ಕೂಡ ಈ ಒಂದು ಇಲಾಖೆಯವರ ಈ ನಮ್ಮ ಜಿಲ್ಲೆಯೊಳಗೆ ಈಗಾಗಲೇ ಒಂದು ಅವರ ಎರಡು ಸಾವಿರದ ಹದಿನೈದ್ರಾಗ ಬಂದಿದ್ದಂಥ ಒಂದು ಸ್ಟೋನ್ ಕ್ರಷರ ಚಾಲು ಐತಿ ಅದ ಈಗಾಗಲೇ ಅದನ್ನು ಅರಣ್ಯ ಇಲಾಖೆದವ್ರು ಹಿಡಿದಿದ್ದಾರೆ ಕೂಡಲೇ ಅದನ್ನು ಬಂದ್ ಮಾಡಿ ಅಂಥ ಒಂದು ಪಶ್ಚಿಮ ಘಟ್ಟದಲ್ಲಿರುವಂಥ ಯಾವುದೇ ಒಂದು ಈ ಸ್ಟೋನ್ ಕ್ರಷರ್ ಆಗಲಿ ಎಮ್ ಸ್ಯಾಂಡ್ ಆಗಲಿ ನಮ್ಮ ಜಿಲ್ಲೆಯೊಳಗೆ ಕಾನೂನು ಬಹಿರವಾಗಿರುವಂಥ ಯಾವುದೇ ಇದಕ್ಕೆ ಭೇಟಿ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಆ ಸ್ಟೋನ್ ಕ್ರಷರ್ನ ಎಲ್ಲ ವಿವರಗಳನ್ನ ಜಾತಕವನ್ನು ನಾವು ಗರ್ದಿಗಮ್ಮದ್ದಾಗಿ ತೆಗೆದಿಡಬೇಕಾಗ್ತೈತಿ ಕೂಡಲೇ ಇಲ್ಲಿ ಎರಡು ಸಾವಿರದ ಹದಿನಾರಿಂದ ಹದಿನೈದರಿಂದ ಇದ್ದಂಥ ಪ್ರವೀಣ್ ಕುಮಾರ್ ಆಗಲಿ ವಿನಾಯಕ್ ಲೋರ್ ಆಗಲಿ ಈಗ ಸದ್ಯ ಹಾಲಿ ಜಾಲಜಿಸ್ಟ್ ಸಲೀಮುಲ್ಲಾ ಅವರು ಕ್ರಮ ತಗೊಂಡು ಕಾನೂನುಬದ್ಧವಾಗಿ ಅವ್ರಿಗೆ ಏನು ಫೈನ್ ಹಾಕಬೇಕು ಅದು ಎಷ್ಟು ಸರ್ಕಾರಕ್ಕೆ ಹಾನಿ ಮಾಡಿದಾರ ಅದನ್ನು ಮಷಿನ್ ಬಂದ್ ಮಾಡಿ ಆ ಸರ್ಕಾರಕ್ಕೆ ಅದರ ಬರಣ ಮಾಡಿಸ್ಬೇಕು ಅದನ್ನು ಬಂದ್ ಮಾಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಜಿಲ್ಲೆಯ ಎಲ್ಲ ಇವ್ರ ವ್ಯಾಪ್ತಿಗೆ ಬರುವಂಥ ಎಲ್ಲ ಎಮ್ಸ್ ಸ್ಯಾಂಡ್ ಆಗಲಿ ಸ್ಟೋನ್ ಕ್ರಷರ್ ಆಗಲಿ ಖನಿಜಿಸುವ ವಸ್ತುಗಳು ಯಾವ್ಯಾವಕ್ಕೆ ಇವರ ಲೈಸೆನ್ಸ್ ಕೊಟ್ಟಿದಾರೋ ಅವು ಏನೇನು ನಡೆದ ಅನ್ನೋದು ಕೂಡಲೇ ಇವರ ಕಾರ್ಯಪ್ರವೃತ್ತ ಆಗಬೇಕಂತೇಳಿ ಆಗ್ರಹ ಮಾಡ್ತೀವಿ ನಮಸ್ಕಾರ ನಮಸ್ಕಾರ